ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ಲೌಸ್ನ ಹೇಗೆ ಕಟಿಂಗ್ ಮತ್ತು ಸ್ಟಿಚಿಂಗು ಮತ್ತು ಬ್ಯಾಲಿಗೆ ನಾನು ಕಟ್ಟಿಂಗ್ ತೋರಿಸ್ತೀನಿ. ಇದರಲ್ಲಿ ಇದು ಬಂದು 40 ಇಂಚು ಎದೆ ಸುತ್ತಳತೆಯ ಬ್ಲೌಸು. 40 ಇಂಚು ಎದೆ ಸುತ್ತಳತೆ ಅಂದರೆ 1/4 ಭಾಗ 10 ಪ್ಲಸ್ ಅದಕ್ಕೆ ನಾನು 3 ಇಂಚು ಸೇರಿಸ್ತೀನಿ. ಎಲ್ಲರೂ 2 ಇಂಚು ಸೇರಿಸ್ತಾರೆ, ಬಟ್ 3 ಇಂಚು ಸೇರಿಸಿ, ಈ 3 ಇಂಚು ಸೇರಿಸಿ ನೀವು ಕಟ್ಟಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಮಾಡೋದ್ರಿಂದ. ನೋಡಿ, 13 ಇಂಚು ನೋಡಿ, 13 ಇಂಚಿಗೆ ನಾನು ಈ ಥರ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ನಾನು 13 ಇಂಚಿಗೆ ತೊಗೊಂಡಿದ್ದೀನಿ, 10 + 3 ಇಂಚು ಎಕ್ಸ್ಟ್ರಾ, 13 ಇಂಚು ತೊಗೊಂಡು ಕಟ್ ಮಾಡ್ಕೊಡೋಣ. ನಾನು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟ್ ಮಾಡ್ಕೊಳ್ಳೋದು. ನಂದು ರೆಗ್ಯುಲರ್ ವ್ಯೂವರ್ಸ್ ಏನಿರ್ತೀರ, ಸೊ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮೆಥಡ್ ಏನು ಅಂತ. ಸೊ ಇವಾಗ ನಾನು ಫಸ್ಟು ಬ್ಯಾಕಿಗೆ ತೊಗೊಳ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ರೆಡಿ ಬಂದು 14 ಇಂಚು ಬ್ಲೌಸ್ ಉದ್ದ, ಅದಕ್ಕೆ ನಾನು 1 ಇಂಚು ಸೇರಿಸಿ 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಶೋಲ್ಡರು, ಇವ್ರದ್ದು ಸ್ವಲ್ಪ ಡೀಪ್ ಜಾಸ್ತಿ ಇದೆ, ಅಂದರೆ ಇವ್ರದ್ದು ರೆಡಿ 14 ಇಂಚು, ಅದರಲ್ಲಿ 9 ವರೆಗೆ 10 ಇಂಚು ಡೀಪ್ ಇಡಬೇಕು ಹೇಳಿದ್ದಾರೆ. ಸೊ ಡೀಪ್ ಜಾಸ್ತಿ ಬರುತ್ತೆ. ಸೊ ಆ ಥರ ಡೀಪ್ ಇಟ್ಟಾಗ ನೋಡಿ, ನೆಕ್ ಅಗಲ ಬಂದು 2 ಇಂಚು ತೊಗೊಳ್ಳಿ ಸಾಕು. ಫುಲ್ಲು ಶೋಲ್ಡರ್ ಬಂದುಬಿಟ್ಟು 5.5 ಇಂಚು ತೊಗೊಳ್ಳಿ. 5 ಇಂಚು ತೊಗೊಂಡ್ರೂ ಆಗುತ್ತೆ, 5.5 ಇಂಚು ತೊಗೊಳ್ತಾ ಇದ್ದೀನಿ. 5.5 ಇಂಚು, ಸೊ ಹಾರ್ಮೋಲೂ 5.5 ಇಂಚೇ ತೊಗೊಳ್ಳಿ. ಐದು ಕಾಲು ಇಂಚು ತೊಗೊಂಡಿದ್ದೀನಿ. ಶೋಲ್ಡರ್ ಡೌನ್ಗೆ 1/2 ಇಂಚು, ಚೆಸ್ಟು 40 ಇಂಚು ಅಂದರೆ 1/4 ಭಾಗ 10 ಇಂಚು, 10 ಇಂಚು ತೊಗೊತಾ ಇದ್ದೀನಿ. ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ. ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಶೇಪ್ ಹಾಕ್ಕೊಳ್ಳಿ ಥರ. ಬ್ಯಾಕ್ ಡೀಪ್ ಬಂದುಬಿಟ್ಟು 10 ಇಂಚು, 9.5 ಇಂಚು ರೆಡಿ, 9.5 ಇಂಚು ರೆಡಿ, ಅದಕ್ಕೆ 1/2 ಇಂಚು ಸೇರಿಸಿ ನಾನು 10 ಇಂಚು ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಇಂಚು ತೊಗೊಂಡಿದ್ದೀವಿ ನೆಕ್ಕಾಗಲ, ಇಲ್ಲಿ ನೀವು 3 ಇಂಚು 2.5 3 ಇಂಚವರೆಗೂ ತೊಗೊಳ್ಬೋದು. ನಾನು ಇಲ್ಲಿ 3 ಇಂಚು ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ಬ್ಯಾಕ್ ನೆಕ್ನ ನಾನು ಡಿಸೈನ್ ಮಾಡೋವಾಗ ಕಟ್ ಮಾಡ್ಕೊಳ್ತೀನಿ, ನಾನು ಇವಾಗಲೇ ಕಟ್ ಮಾಡ್ಕೊಳ್ಳಲ್ಲ. ಈ ಸೊಂಟದ ಸುತ್ತಳತೆ ಬಂದುಬಿಟ್ಟು ವೆಸ್ಟ್ ರೌಂಡು 33 ಇಂಚು, 33 ಇಂಚನ 4 ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. 8.5ಗೆ 1 ಇಂಚು ಸೇರಿಸಿ 9.5 ತೊಗೊಳ್ತಾ ಇದ್ದೀನಿ. ಏನಕ್ಕೆ 1 ಇಂಚು ಸೇರಿಸ್ತಾ ಇದ್ದೀನಿ ಅಂದರೆ ಬ್ಯಾಕ್ ಡಾಟ್ ಬರುತ್ತೆ. ಸೊ ಆ ಬ್ಯಾಕ್ ಡಾಟ್ಗೋಸ್ಕರ ನಾ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಈಗ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಇವಾಗ ಮಾರ್ಕ್ ಮಾಡೋಣ. ಬ್ಯಾಕ್ ಡಾಟ್ ಲೆಂತ್ ಬಂದು ನಮ್ದು ಏನಿದೆ ಬ್ಯಾಕ್ ಡೀಪ್ ಇರುತ್ತೆ, ಇದಕ್ಕಿನ್ನ 1 ಇಂಚು ಡೌನ್ ಬರೋ ಥರ, ಅಂದರೆ ನೋಡಿ 3.5 ಇಂಚಿಗೆ ನಾನು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಕಟ್ ಮಾಡ್ಕೊಳ್ಳೋಣ. ನೆಕ್ನ ನಾನು ಡಿಸೈನ್ ಮಾಡೋವಾಗ ಕಟ್ ಮಾಡ್ಕೊತೀನಿ, ಈಗಲೇ ಮಾಡ್ಕೊಳ್ಳಲ್ಲ. ಡಿಸೈನ್ ಮಾಡೋವಾಗ ನಾನು ತೋರಿಸ್ತೀನಿ, ಇದರಲ್ಲಿ ನಾನು ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಇದು. ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಂಬಿಡಿ. ಸೊ ಇವಾಗ ಫ್ರಂಟ್ ಮಾಸ್ಕ್ ಮಾಡ್ಕೊಳ್ಳೋಣ.
ಫ್ರಂಟು ಬ್ಯಾಕಲ್ಲಿ ನೋಡಿ 14+1 ಇಂಚ್ 15 ಇಂಚ್ ತೊಗೊಂಡಿದ್ವಿ. ಫ್ರಂಟಲ್ಲಿ 2.5 ಇಂಚ್ ತವರೆಗೂ ತೊಗೊಳ್ಬೋದು, 2.5 ಇಂಚ್ ತೊಗೊಬೋದು. 14+2.5 ಇಂಚು 2 ಇಂಚ್ ತೊಗೊಂಡ್ರೂ ಆಗುತ್ತೆ. ನಾ ಇಲ್ಲಿ 2.5 ಇಂಚ್ ತೊಗೊಳ್ತಾ ಇದ್ದೀನಿ, 2.5 ಇಂಚು 14+2.5 16 ಆಗುತ್ತೆ. ಏನು ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊಳ್ತೀನಿ ನಾನು. ಬ್ಯಾಕಲ್ಲಿ ಏನಿಟ್ಟಿದ್ವಿ ಅದೇ ಥರ 5.5 ಇಂಚು ಶೋಲ್ಡರ್, ಸಾರಿ ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಮೇಲೆ 1/2 ಇಂಚು ಮಾರ್ಕ್ ಮಾಡ್ಕೊಂಬಿಡ್ಬೇಕು 1/2 ಇಂಚ್ಗೆ ಫೋಲ್ಡಿಂಗ್ ಸೈಡು. ನೋಡಿ ಈ ಥರ ಮಾರ್ಕ್ ಆನ್ ಮಾಡ್ಕೊಂಬಿಡಿ. ಇದೇನಕ್ಕಪ್ಪ ಅಂತ ಅಂದರೆ ಉಪ್ಪಟ್ಟಿ ಬರುತ್ತೆ, ಕಾಜಪಟ್ಟಿ ಉಪ್ಪಟ್ಟಿ. ಸೊ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ, 2 ಇಂಚ್ ಎಕ್ಸ್ಟ್ರಾ ಸೀಮಿಂಗ್ ಅಲೈನ್ಸಿಗೆ ತೊಗೊಳ್ತಾರಲ್ಲ, ಸೊ ಅದರಲ್ಲೇ ಇದನ್ನು ಸೇರಿಸಿ ತೊಗೊಳ್ತಾರೆ. ಸೊ ಆ ಥರ ಮಾಡಿದಾಗ ಬ್ಲೌಸಲ್ಲಿ ಸೆಂಟ್ರಲ್ ಗ್ಯಾಪ್ ಬರುತ್ತೆ. ಸೊ ಆ ಗ್ಯಾಪ್ ಬರಬಾರ್ದು ಅಂದರೆ ನೋಡಿ ಈ ಥರ 1/2 ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡು ಬಿಟ್ಬಿಡಿ. ಇನ್ನೇನೇ ಮಾರ್ಕ್ ಮಾಡಿದ್ರೂ ಈ ಲೈನಿಂದ ಆ ಕಡೆನೇ ಮಾರ್ಕ್ ಮಾಡ್ಕೊಬೇಕು, ಇದನ್ನು ನಾವು ಮಾರ್ಜಿನಿಗೆ ತೊಗೊಳ್ಬಾರ್ದು. ಸೊ ಈಗ 5.5 ಇಂಚು ಶೋಲ್ಡರ್, 2 ಇಂಚು ನೆಕ್ ಆಗಲ್ಲ, ಹಾರ್ಮೋಲು 5.5 ಇಂಚ್ ತೊಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಏನು ತೊಗೊಂಡಿದ್ವಿ ಸೇಮ್ ಅದೇ ಥರ ಫ್ರಂಟಲ್ಲೂ ತೊಗೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ ಫ್ರಂಟ್ ಅಲ್ವಾ, 3/4 ಇಂಚು. ಎದೆಯ ಸುತ್ತಳತೆ 10 ಇಂಚು, 10 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಏನಕ್ಕೆ ಅಂದರೆ ಫ್ರಂಟಲ್ಲಿ ಒಂದು ಡಾಟ್ ಬರುತ್ತೆ. ಸೊ ಆ ಡಾಟ್ಗೋಸ್ಕರ ಈ 1/2 ಇಂಚು. ಇನ್ನು ನಾನೆಲ್ಲೂ ಸೀಮಿಂಗ್ ಅಲೈನ್ಸ್ಗೆ ನಾನು ಮಾರ್ಕ್ ಮಾಡಿಲ್ಲ. ಸೀಮಿಂಗ್ ಅಲೈನ್ಸ್ಗೆ ನಾನು ಲಾಸ್ಟಲ್ಲಿ ಮಾರ್ಕ್ ಮಾಡ್ತೀನಿ ಈ ಫ್ರಂಟ್ಗೆ. ಸೊ ಯಾಕಂದರೆ ಇದರಲ್ಲಿ ಚಸ್ಟು ಅಂಡರ್ ಬ್ರಸ್ಟ್ ಲೈನು ಬ್ರಸ್ಟ್ ಲೈನು ಇದರದೆಲ್ಲ ಮೆಷರ್ಮೆಂಟ್ ಚೇಂಜ್ ಬರುತ್ತೆ. ಸೊ ಲಾಸ್ಟಲ್ಲಿ ನಾನು ಅದನ್ನು ತೋರಿಸ್ತೀನಿ. ಶೋಲ್ಡರ್ ಡೌನ್ಗೆ 1/2 ಇಂಚ್ ತೊಗೊಳ್ಳಿ. ಫ್ರಂಟ್ ನೆಕ್ ಬಂದು 6.5 ಇಂಚು ರೆಡಿ ಬೇಕು, 1/2 ಇಂಚು ಸೇರಿಸಿ ನಾನು 7 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಏನು 2 ಇಂಚ್ ತೊಗೊಂಡಿದ್ದೀರಾ ಅಷ್ಟೇ ತೊಗೊಳ್ಳಿ, ಯಾಕಂದರೆ ಇದು ಡೀಪ್ ನೆಕ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಆವಾಗ ಏನು ಮಾಡಬೇಕು, ನಾವು ಈ ಥರ ಕಟ್ಟಿಂಗಲ್ಲಿ ನಾವು ಸ್ವಲ್ಪ ಮೆಷರ್ಮೆಂಟ್ಗಳನ್ನ ಶೋಲ್ಡರ್ ಆಗಲಿ ಇದೆಲ್ಲ ಕರೆಕ್ಟಾಗಿ ತೊಗೊಂಬಿಟ್ರೆ ಪ್ರಾಬ್ಲಮ್ ಬರಲ್ಲ. ಅದು ಒಂದು ರೌಂಡ್ ಶೇಪ್ ಹಾಕೋಣ ಇಲ್ಲಿ. ಈಗ ಫ್ರಂಟ್ ಹಾರ್ಮೋಲ್ ಒಂದು ನೋಡಿ, ಇಲ್ಲಿ ಒಂದು 1/2 ಇಂಚ್ ಆಚೆ ಬಂದು ಫ್ರಂಟ್ ಹಾರ್ಮೋಲ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿಂದ ಬ್ರಷ್ಟ್ ಲೈನ್ ಮಾರ್ಕ್ ಹಾಕ್ಕೊಳ್ಳೋಣ. ಬ್ರಷ್ಟ್ ಲೈನ್ ಮಾರ್ಕು ನಿಮ್ಮ ಹತ್ರ ಮೆಷರ್ಮೆಂಟ್ ಇದ್ದರೆ ಓಕೆ, ಮೆಷರ್ಮೆಂಟ್ ಇಲ್ಲ ಅಂದರೆ ಫಾರ್ಮುಲಾ ಇದೆ ಹೇಳ್ತೀನಿ ನೋಡಿ. ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ 10 ಇಂಚು ಪ್ಲಸ್ ಅದಕ್ಕೆ 1.5 ಇಂಚು ಸೇರಿಸಿ ಬ್ರಷ್ಟ್ ಲೈನ್ ಮಾರ್ಕ್ ಮಾಡೋಣ. ಸೊ ಬ್ರಷ್ಟ್ ಲೈನ್ ಮಾರ್ಕ್ ಹೇಗೆ ಮಾಡೋದು ಅಂತ ಗೊತ್ತಾಗಿದೆ, ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ನೀವು ಫಾಲೋ ಮಾಡಿದ್ರೆ ಬ್ಲೌಸ್ದು ಯಾವುದೇ ಆಲ್ಟ್ರೇಷನ್ ಬರೆದಿರೋ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಕೆಳಗಡೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಇದು ಅಂಡರ್ ಬ್ರಷ್ಟ್ ಲೈನ್. ಇದು ಚೆಸ್ಟ್ ಲೈನು ನೋಡಿ, ಇದು ಚೆಸ್ಟ್ ಲೈನು ನೋಡಿ. ಇದು ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿನೇ ತೋರಿಸ್ಬಿಡ್ತೀನಿ ನಿಮಗೆ. ಇದು ಫ್ರಂಟ್ ನೆಕ್ಕು, ನಾನು ನಿಮಗೆ ಈ ಲೈನ್ಗಳು ತೋರಿಸೋಕ್ಕೋಸ್ಕರ ನಾನು ಈ ಮಾರ್ಕ್ ಹಾಕಿರೋದು. ನೆಕ್ ಕಟ್ ಮಾಡ್ಕೊಳ್ಳೋವಾಗ ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ, ಚೆಸ್ಟ್ ಲೈನ್, ಬ್ರಷ್ಟ್ ಲೈನ್, ಅಂಡರ್ ಬ್ರಷ್ಟ್ ಲೈನ್, ವೇಸ್ಟ್ ಲೈನ್. ಸೊ ಇದಾದಮೇಲೆ ಇವಾಗ ಚೆಸ್ಟ್ ಲೈನ್ ನಾವು ಮೆಷರ್ಮೆಂಟ್ ಹಾಕಿದ್ದೀವಿ, ಅಂಡ್ ಬ್ರಷ್ಟ್ ಲೈನ್ ಹೇಗೆ. ಸೊ ಎದೆಯ ಸುತ್ತಳತೆಯ 1/4 ಭಾಗ ಇಲ್ಲಿ 10 ಇಂಚ್ ಹಾಕಿದ್ದೀವಿ. ಸೊ ಇದು ಡಾಟ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿರೋದು, ಇದು ಲೆಕ್ಕ ತೊಗೊಳ್ಬಾರ್ದು. ಈ 10 ಇಂಚ್ಗೆ ನಾವು 3/4 ಇಂಚು ಸೇರಿಸಿ 10 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಬ್ರಷ್ಟ್ ಲೈನ್. ಏನಕ್ಕಂದರೆ ನಮ್ಮ ಚೆಸ್ಟ್ ಲೈನ್ಗಿನ್ನ ಬ್ರಷ್ಟ್ ಲೈನು ಸ್ವಲ್ಪ
ಅಗಲ ಇರುತ್ತೆ, ದೊಡ್ಡದಿರುತ್ತೆ. ಸೊ ಇದೇ ಮಾರ್ಕ್ನ ಈ ಲೈನು ವೇಸ್ಟ್ ಲೈನ್ ಎಲ್ಲದಕ್ಕೂ ಇದೇ ಮಾರ್ಕ್ನ ಹಾಕ್ಕೊಬೇಕಾಗತ್ತೆ. ಸೊ ಈಗ ಎಲ್ಲನೂ ಒಂದೇ ಪಾಯಿಂಟ್ ಮೇಲೆ ಬರೋ ಥರ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಥರ ಈಗ ಸೀಮಿಂಗ್ ಅಲೈನ್ಸ್ಗೆ ನಾನು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ 2 ಇಂಚು. ನೋಡಿ, ಇಲ್ಲಿ 2 ಇಂಚ್ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ ಏನಕ್ಕೆ ನಾನು 3 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಅಂತ. ಸೊ ನೋಡಿ, ಫ್ರಂಟಲ್ಲಿ ಈ ಥರ ಬರಬೇಕು. 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಫ್ರಂಟಲ್ಲಿ ಶಾರ್ಟೇಜ್ ಬಂದುಬಿಡುತ್ತೆ ಸೀಮಿಂಗ್ ಅಲೈನ್ಸ್ಗೆ. ಸೊ ಈ ಥರ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ವಿಡ್ತ್ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ. ಡಾಟ್ದು ವಿಡ್ತ್ ಬಂದು ಇದು ಮೇನ್ ಡಾಟು. ಇದಕ್ಕೂ ಫಾರ್ಮುಲಾ ಇದೆ. ಎದೆಯ ಸುತ್ತಳತೆಯ 1/10 ಅಂದರೆ 40 ಇಂಚಿನ 10 ಡಿವೈಡೆಡ್ ಬೈ ಮಾಡಿದಾಗ ನಮಗೆ 4 ಇಂಚ್ ಬರುತ್ತೆ. ಸೊ ಆ 4 ಇಂಚಿನ ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಥರ ಇಲ್ಲೂ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ವೇಸ್ಟ್ ಲೈನ್ದು ಸೊಂಟದ ಸುತ್ತಳತೆ ಏನು ಬರುತ್ತೆ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಸೊಂಟದ ಸುತ್ತಳತೆ ಬಂದುಬಿಟ್ಟು 8.5 ಇಂಚು. ನೋಡಿ, ಇಲ್ಲಿಂದ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಮೆಷರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚು ಬರ್ತಾ ಇದೆ. ಆ 2.5 ಇಂಚಿನ ಟೇಪಲ್ಲಿ ಈ ಥರ ಮಡಚಿ ಎರಡೂ ಸೈಡು ಹಂಚಬೇಕು. 2.5 ಇಂಚಿನ 1/4 ಇಂಚು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಿವೈಡ್ ಮಾಡಿ ಮಾರ್ಕ್ ಮಾಡಿ ನೋಡಿ ಈ ಥರ ಹಾಕ್ಕೊಳ್ಳಿ. ನೋಡಿ, ನಿಮ್ಗೆ ಇದರಲ್ಲಿ ಎರಡೂ ನಿಮಗೆ ಈಸಿಯಾಗಿ ಬಂದುಬಿಡ್ತು, ನೀವು ಯಾವುದೇ ಸೈಜ್ ಆಗಲಿ. ಸೊ ಈ ಥರ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನನಗೆ. ನನಗೂ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇನ್ ಡಾಟ್ ಆಯಿತು. ಈಗ ನಾವು ಈ ಮೇನ್ ಡಾಟ್ ಆದಮೇಲೆ ನೋಡಿ, ಈ ಲೈನ್ ಇದೆಯಲ್ಲ, ಈ ಲೈನಿಂದ ಮೇಲಕ್ಕೆ 1.5 ಇಂಚಿಗೆ ನೀವು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಕೊಂಡು ನೋಡಿ, ಫ್ರಂಟ್ ಪಟ್ಟಿ ಶೇಪ್ ಕೊಡಿ. ಫ್ರಂಟ್ ಪಟ್ಟಿ ಶೇಪ್ ಇದು. ಇದಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ. ನೆಕ್ಕಿಂದ ಇಲ್ಲಿಗೆ 4.75 ಇಂಚು ಬರ್ತಾ ಇದೆ. ಸೊ ಇದನ್ನು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿರೋ ಜಾಗದಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ಗೆ ನೇರವಾಗಿ ಈ ಟೇಪ್ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ, 1.5 ಇಂಚಿಗೆ ನೋಡಿ, ಈ ಮೇನ್ ಡಾಟಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಇದು ನಮ್ಮ 2ನೇ ಡಾಟು. ಇಲ್ಲಿಂದ 1.5 ಇಂಚಿಗೆ ಮೇಲೆ ಮಾರ್ಕ್ ಮಾಡಿಕೊಡಿ. ಮಾಡಿಕೊಂಡು ಕ್ರಾಸಾಗೆ ಬರೋದು ಇದು ಲೈನು. ಸೊ ಇಲ್ಲಿಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಇಳ್ಕೊಳ್ಳಿ. ಇದು ನಮ್ಮ 3ನೇ ಡಾಟು. ನಮ್ಮ ಲಾಸ್ಟ್ ಡಾಟ್ ಬಂದುಬಿಟ್ಟು ನೋಡಿ, ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿ. ಅಂದರೆ ಯಾವ ಥರ ಅಂದರೆ ನೋಡಿ, ಟೇಪ್ನ ಈ ಥರ ನೇರವಾಗಿ ಇಟ್ಕೊಳ್ಳಿ ಈ ಡಾಟಿಂದ. ನೋಡಿ, ಈ ಡಾಟಿಂದ ಇಲ್ಲಿಗೆ ಈ ಥರ ನೇರ ಇಟ್ಕೊಂಡು ಇಲ್ಲಿಂದ 1.5 ಇಂಚಿ ಮಾರ್ಕ್ ಮಾಡಿ. ನೋಡಿ, ಇಲ್ಲಿಗೆ ಮಾಡಿಕೊಂಡು ಈ ಥರ ಲೈನ್ ಎಳ್ಕೊಳ್ಳಿ. ಯಾವಾಗಲೇ ಆಗಲಿ ನಾವು ಡಾಟ್ ಮಾರ್ಕ್ ಹಾಕಿದಾಗ ಈ ಥರ ಡೈಮಂಡ್ ಶೇಪ್ ಬರಬೇಕು, ಅವಾಗ ಕರೆಕ್ಟಾಗಿ ಬಂದಿದೆ ಅಂತ. ನಮ್ಮ ಫ್ರಂಟ್ ಮಾರ್ಕ್ ಆಯಿತು. ಇವು ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟಲ್ಲಿ ಓಪನ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಇದನ್ನು ಈ ಥರ ಇಟ್ಟು, ಬಿಗಿನರ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಈ ಥರ ಇಟ್ಟು ಕಟ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ಪ್ರಿಂಟ್ ಬಿದ್ದಿರುತ್ತೆ. ನಾವು ಅದ್ರ ಮೇಲೆ ಇನ್ನೊಂದು ಸರಿ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ
ಸೊ ಇವಾಗ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋಣ. ನಮ್ಮ ಮೇನ್ ಫ್ಯಾಬ್ರಿಕ್ಕು ಇದ್ರ ಬ್ಲೌಸ್ದು ಏನು ಸ್ಪೆಷಲಪ್ಪ ಅಂದರೆ, ಇದೇ ಥರ ನಾನು ಆಲ್ರೆಡಿ ಒಂದು ಡಿಸೈನ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಕಟ್ಟಿಂಗ್ ಎಲ್ಲ ಏನು ತೋರಿಸಿಲ್ಲ. ಸೊ ಇದರಲ್ಲಿ ನಾನು ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ನಮ್ಮ ಕಸ್ಟಮರ್ ಒಬ್ಬರು ನನಗೆ ಈ ಥರ ಬ್ಲೌಸ್ ಕೊಟ್ಬಿಟ್ಟು ಡಿಸೈನ್ ಮಾಡೋಕ್ಕೆ ಹೇಳಿದರು. ನಾನೇ ಡಿಸೈನ್ ಸೆಲೆಕ್ಟ್ ಮಾಡ್ಬಿಟ್ಟು ಮಾಡಿಕೊಟ್ಟಿದ್ದೆ. ಅವ್ರು ಹಾಕಿರೋದನ್ನು ನೋಡಿ ಅವ್ರ ಫ್ರೆಂಡ್ಸು ಇನ್ನೊಬ್ಬರು ನನಗೆ ಇದೇ ಥರ ಡಿಸೈನ್ ಬೇಕು ಅಂತ, ಸೊ ಅದೇ ಥರ ಸೇಮ್ ಬ್ಲೌಸ್ ಕೊಟ್ಟು ಕಳಿಸಿದ್ದಾರೆ. ಸೊ ಈಗ ಇದ್ರ ಮೇಲೆ ನಾವು ಲೈನಿಂಗ್ ಇಟ್ಟು ಕಟ್ ಮಾಡೋಣ. ಸೊ ಯಾವಾಗಲೇ ಆಗಲಿ ನಾವು ತುಂಬ ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡಿ ನಾವು ಡಿಸೈನ್ನ ನಾವು ತುಂಬ ಚೆನ್ನಾಗಿ ಮಾಡಿಕೊಟ್ರೆ, ಒಂದು ಅದರಿಂದ ನಮಗೆ ಹಣನೂ ಕೂಡ ಬರುತ್ತೆ, ಇನ್ನೊಂದು ನಮಗೆ ಕಸ್ಟಮರ್ಸು ನಮಗೆ ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಮತ್ತು ನಮ್ಮ ಕಸ್ಟಮರ್ಸ್ ಹಾಕಿರೋ ಬ್ಲೌಸ್ನ ನೋಡಿ ಸೊ ಅವರು ಈ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ನಮ್ಮನ್ನು ಹುಡ್ಕೊಂಬಂದು ನಮಗೆ ಕೆಲಸ ಕೊಡ್ತಾರೆ. ಸೊ ನಾವು ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟಿಂದ ಮಾಡಬೇಕು. ಚೆಕ್ ಮಾಡ್ಬೋದು, ನಂದು ಆಲ್ರೆಡಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಮಂತ್ ಬ್ಯಾಕು. ಸೊ ಸೇಮ್ ಡಿಸೈನ್, ಸೇಮ್ ಫ್ಯಾಬ್ರಿಕ್ಕು, ಸೇಮ್ ಡಿಸೈನ್ ಬ್ಲೌಸ್ನಲ್ಲಿ ನಾನು ಮಾಡಿರೋದು. ಸೊ ಅದನ್ನು ನೋಡಿ ನನಗೆ ಇನ್ನೊಬ್ಬರು ಸೇಮ್ ಬ್ಲೌಸ್ ಕೊಟ್ಟು ಕಳಿಸಿದ್ದಾರೆ. ಸೊ ನನಗೂ ಅದೇ ಥರ ಬೇಕು ಅಂತ. ನೀವು ಹೋಗಲ್ಲ ಚೆಕ್ ಮಾಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ ಬ್ಯಾಕು ಮತ್ತು ಫ್ರಂಟು ಎರಡೂ ಈ ಥರ ಇಟ್ಟು ಅರೇಂಜ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಎಷ್ಟಾಗುತ್ತೋ ಅಷ್ಟು ಮಿಗಿಸ್ಕೊಳ್ಳಿ. ಇದು ನಮ್ಮ ಸ್ಲೀವಿಗೆ ಬೇಕು, ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಗೆ ನೋಡಿ ನನಗೆ ಎಷ್ಟು ಬೇಕು ಅಷ್ಟು ಇಲ್ಲಿದೆ. ಸೊ ನಾವು ಈ ಥರ ಅಡ್ಜಸ್ಟ್ ಮಾಡಬೇಕು ಬಟ್ಟೆ ಇಟ್ಟು. ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ. ಈಗ ಸ್ಲೀವ್ ಕಟ್ಟಿಂಗ್ ತೋರಿಸ್ತೀನಿ ನಾನು ಸ್ಲೀವ್ ಕಟ್ಟಿಂಗಿಗೆ. ಸೊ ಲೈನಿಂಗ್ ನಮಗೆ ಏನಾದ್ರು ಶಾರ್ಟೇಜ್ ಬಂದಾಗ ನಾವು ಸೇಮ್ ಕಲರ್ ಫ್ಯಾಬ್ರಿಕ್ ಬೇರೆ ಯಾವುದಾದ್ರೂ ಇದ್ದರೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಬಿಡೋಣ. ಮೊದಲೇ ಮಾಡಿಕೊಂಡು ನೋಡಿ, ಎರಡು ಪೀಸ್ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡು ಡಿವೈಡ್ ಮಾಡಿ ನಾನು ಲೈನಿಂಗ್ ಇದು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗಿಗೆ. ಇದು ಲೈನಿಂಗು. ಸೊ ಇದನ್ನು ಒಂದ್ರ ಮೇಲೆ ಒಂದಿಟ್ಟು ನಾಲ್ಕು ಫೋಲ್ಡ್ ಬರೋ ಥರ ಈ ಥರ ಹಾಕ್ಕೊಳ್ಳಿ. ಮೊದಲೇ ಈ ಥರ ರೆಡಿ ಮಾಡಿಕೊಂಡು ಈಗ ನಮ್ಮ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಗಲ ತೊಗೊಳ್ಬೇಕು, ಅಂದರೆ 10 ಇಂಚು. 10 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಚಿಕ್ಕ ಚಿಕ್ಕದಾಗಿ ಪ್ಯಾಚ್ ಹಾಕೋಕ್ಕೋದ್ರೆ ಅದು ವಾಶ್ ಮಾಡ್ತಾ ಓಪನ್ ಆಗುತ್ತೆ ಫ್ರೆಂಡ್ಸ್. ಯಾವಾಗಲೇ ಆಗಲಿ ನೀವು ಈ ಥರ ಮಾಡಿ. ಲೈನಿಂಗಿಗೆ ನೀವು ಸೇಮ್ ಕಲರ್ ಫ್ಯಾಬ್ರಿಕ್ಕೆ ಹಾಕ್ಬೇಕು ಅಂತಿಲ್ಲ, ಸ್ವಲ್ಪ ರೀಚ್ ಆಗೋದು ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಅದು ಒಳಗಡೆ ಹೋಗುತ್ತೆ. ಸೊ ಇದು ಅಗಲ, ನಾನು ಅಗಲ ತೊಗೊಂಡು ಮಿಕ್ಕಿದ್ದು ಕಟ್ ಮಾಡ್ತೀನಿ ನೋಡಿ. ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಿಕೊಡೋಣ ಈಗ. ಸೊ ಇವಾಗ ಏನು ಕ್ಯಾಪ್ ಹೈಟ್ ಅಂತೀವಿ, ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಮಾಡಿ. 10.5-11 ಈ ಥರ ಲೆಂತ್ ಸ್ಲೀವ್ ಇರೋಕ್ಕೆ 3 ಇಂಚು ಕಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚುಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಶೇಪ್ ಕೊಡಿ. ಸೊ ನಾವು ಡೈಲಿ ಬ್ಲೌಸ್ ಸ್ಟಿಚ್ ಮಾಡಿ ಈ ಥರ ಮಾರ್ಕ್ ಹಾಕಿ ನಮಗೆ ರೂಢಿಯಾಗಿರುತ್ತೆ. ಸೊ ಪರ್ಫೆಕ್ಟ್ ಸ್ಲೀವ್ ಕಟ್ ಮಾಡೋದು ಹೇಗೆ
ಅಂತ ಹೇಳ್ಬಿಟ್ಟು ನಾನು ಪೇಪರ್ ಕಟಿಂಗಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮಾರ್ಕ್ ಹಾಕಿ. ಬಿಗಿನರ್ಸ್ಗೆ ನೋಡಿ ಈ ಥರ ಶೇಪ್ ಹಾಕೋಕ್ಕೂ ತುಂಬ ಕಷ್ಟಪಡ್ತಾರೆ, ಯಾಕಂದರೆ ನನ್ನ ಹತ್ರ ಟ್ರೈನಿಂಗ್ಸ್ ಬರ್ತಾರೆ ಅವರು, ಈ ಥರ ಎಲ್ಲ ಶೇಪ್ ಹಾಕೋಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಅದನ್ನು ಅಪ್ಲೋಡ್ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಲೀವ್ ರೌಂಡ್ ಬಂದು 5.5 ಇಂಚು, 5.5 ಇಂಚಿಗೆ ಮಾರ್ಕ್ ಹಾಕಿ, ಅಂದರೆ 10 ಇಂಚು ಫುಲ್ ರೌಂಡು, ಅದರಲ್ಲಿ ಅರ್ಧ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಸೊ ಅದರಲ್ಲಿ ಅರ್ಧ 5.5, 2 ಇಂಚು ಸೀಮಿಂಗ್ ಅಲೌನ್ಸ್ಗೆ ಮಾರ್ಕ್ ಮಾಡಿ. ಸೊ ಇಲ್ಲಿಂದ ನಾವು ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ, ಸೊ ಈ ಲೈನಿಂದ ಈ ಲೈನ್ನ ಜಾಯಿನ್ ಮಾಡಿ, ಮತ್ತು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ನಿಮ್ಗೆ ಸ್ಲೀವ್ ಅಟ್ಯಾಚ್ ಮಾಡಿದಾಗ, ಮತ್ತು ಸೈಡ್ ಸ್ಟಿಚ್ಚು ಫಿಟ್ಟಿಂಗ್ ಸ್ಟಿಚ್ ಕೊಡೋವಾಗ ಎಲ್ಲ ನಿಮಗೆ ಏರು ಪೇರು ಅದೆಲ್ಲ ಏನೂ ಬರೋಲ್ಲ, ನೀಟಾಗಿ ಬರುತ್ತೆ. ನೀವು ಈ ಮೆಥಡ್ ಫಾಲೋ ಮಾಡಿ. ಸೊ ಈ ಶೇಪ್ ಹೆಂಗೆ ಹಾಕೋದು ಅದಕ್ಕೂ ಮೆಷರ್ಮೆಂಟ್ ಇದೆ, ಫಾರ್ಮುಲಾಸ್ ಇದೆ. ಸೊ ಅದೆಲ್ಲ ನಾನು ನೆಕ್ಸ್ಟ್ ಪೇಪರ್ ಕಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಮೇನ್ ಫ್ಯಾಬ್ರಿಕಲ್ಲಿ ಇಟ್ಟು ಕಟ್ ಮಾಡೋಣ. ಏನು ಮಿಕ್ಕಿರುತ್ತೆ ಮೇನ್ ಫ್ಯಾಬ್ರಿಕ್ಕು, ಸೊ ಅದನ್ನು ತಗೊಳ್ಳಿ. ನೋಡಿ ಕರೆಕ್ಟಾಗಿದೆ ಪೀಸು. ಈ ಥರ ಇದೇನು ಬಂದು, ಇದು ಬಂದು ಗುಲ್ಬರ್ಗ ಸೈಡ್ ಬ್ಲೌಸ್ ಪೀಸ್ಗಳಿದೆಲ್ಲ. ಸೊ ಇದರಲ್ಲ ಸ್ವಲ್ಪ ಪನ್ನ ಕಡಿಮೆನೇ ಇರುತ್ತೆ. ಸೊ ನಮಗೆ ಪೀಸು ಶಾರ್ಟೇಜ್ ಬರುತ್ತೆ. ಸೊ ಇದಾಯಿತು. ಇವಾಗ ನಾನು ನಿಮಗೆ ಬ್ಯಾಕ್ ಡಿಸೈನ್ ಹೇಗೆ, ಫ್ರಂಟ್ ನಾನು ನಿಮಗೆ ಯಾವುದೇ ಥರ ಸ್ಟಿಚ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಬ್ಯಾಕ್ ಡಿಸೈನ್ ಮಾತ್ರ ಹೇಗೆ ಮಾಡೋದು ಅಂತ ಪಿನ್ ಟು ಪಿನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ.